ಈ ಬೆಳವಣಿಗೆ ಪ್ರತಿಯೊಂದು ದಿನಕ್ಕೂ ಆ ದಿನದ ಪ್ರತಿಯೊಂದು ಗಂಟೆಗೂ ಯಾವ ರೀತಿ ಪರಿವರ್ತನೆ ಆಗ್ತಿದೆ ಅನ್ನೋದನ್ನ ನಾವು ಗಮನಿಸಬೇಕು ನೆನ್ನೆ ಇಮೋಷನಲ್ ಭಾಷಣ ನಾವು ಇಲ್ಲ ಅಂದ್ರೆ ನೀವು ಹೆಂಗೆ ನೀವು ಇಲ್ಲ ಅಂದ್ರೆ ನಾವು ಹೆಂಗೆ ನೀವು ಬನ್ನಿ ನಾವು ಮಾತಾಡೋಣ ನೀವು ಬಂದ್ರೆ ತಾನೇ ನಾವು ಮಾತಾಡೋದು 24 ಗಂಟೆನಲ್ಲಿ ಬನ್ನಿ ಇವತ್ತು ಅವರ ಪೋಸ್ಟರ್ ಗಳಿಗೆ ಕಪ್ಪಸಿ ಬಳದಿದ್ದೇನೋ ಅದನ್ನ ಲಾಟಿ ತಗೊಂಡು ಹೊಡೆದು ಹರಡಾಕಿದ್ದೇನೋ ಸುಟ್ಟಾಕಿದ್ದೇನೋ ಕಾರ್ಯಕರ್ತರನ್ನ ಕರೆಸಿ ದಾಂದಲೆ ಮಾಡಿಸಿದ್ದೇನೋ ಅದರ ಜೊತೆಗೆ ಒಂದು ಸವಾಲ್ ಬೇರೆ ನೀವು ಇದನ್ನ ವಿಧಾನಸಭೆಯಲ್ಲಿ ಇತ್ಯರ್ಥಪಡಿಸ್ತಿರೋ ಕೋರ್ಟಲ್ಲಿ ಇತ್ಯರ್ಥಪಡಿಸ್ತಿರೋ ಅಥವಾ ಬೀದಿಗಳ ಮೇಲೆ ಮಾಡ್ತಿರೋ ನಾವು ಎಲ್ಲದಕ್ಕೂ ಸಿದ್ಧ ಅಂತ ಮಾತಾಡಿದ್ದು ಸಂಜಯ್ ರಾವತ್ ಇನ್ನ ಏಕನಾಥ್ ಶಿಂದೆ ಇವರ ಮನವನ್ನ ಓಲೈಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಉದ್ಧವ್ ಠಾಕ್ರೆ ಮುಂದೆ ಇರುವಂತ ಒಂದು ಆಯ್ಕೆ ಈಗ ಏಕನಾಥ್ ಶಿಂದೆ ಅವರು ಒಂದೇ ಒಂದು ಬೇಡಿಕೆ ಇಟ್ಕೊಂಡು ಕೂತಿದ್ದಾರೆ ಅಲ್ಲಿ ಅಸಮಾಧಾನ ಮುಖ್ಯಮಂತ್ರಿಗಳ ಬಗ್ಗೆ 16 ರೀತಿ ಇರಬಹುದು ಪುತ್ರ ವ್ಯಾಮೋಹದ ಒಂದು ಆರೋಪ ಇದೆ ಆ ಪುತ್ರ ವ್ಯಾಮೋಹದಲ್ಲಿ ಒಂದು ಪೈಪೋಟಿ ನಿನ್ನ ಮಾತ್ರ ನಿನ್ನ ಮಗನ ಎಂಪಿ ಮಾಡ್ಬಿಟ್ಟಿದ್ಯಾ ನನ್ನ ಮಗ ಬೆಳಿಬಾರದ ಅನ್ನೋ ಪ್ರಶ್ನೆಯನ್ನ ಉದ್ಧವ್ ಠಾಕ್ರೆ ಅವರು ಕೇಳಿದ್ದಾರೆ ಅಲ್ಲಿಗೆ ಗೊತ್ತಾಗ್ತಾ ಇದೆ ಈ ಅನಾವಶ್ಯಕ ಪ್ರಾಮುಖ್ಯತೆ ಆದಿತ್ಯ ಠಾಕ್ರೆಗೆ ಏನಾದ್ರು ಸಿಕ್ಕಿಬಿಡ್ತಾ ಅಥವಾ ಅವರೇ ನಾನು ಉದ್ಧವ್ ಠಾಕ್ರೆ ಮಗ ಅಂತ ಹೇಳ್ಕೊಂಡು ಎಲ್ಲ ಇಲಾಖೆಗಳಲ್ಲೂ ಹಸ್ತಕ್ಷೇಪ ಮಾಡಿದ್ರ ಅಥವಾ ಎರಡಕ್ಕೂ ಮೀರಿದಂತ ಪುತ್ರ ವ್ಯಾಮೋಹವನ್ನ ಉದ್ಧವ್ ಠಾಕ್ರೆ ಅವರು ತೋರಿಸಿದ್ರ ಏಕನಾಥ್ ಶಿಂದೆಗೆ ಸಿಎಂ ಹುದ್ದೆ ಬಿಟ್ಕೊಡಬಹುದು ಆದ್ರೆ ಅವರಿಗೆ ಅಲ್ಲಿ ತಗೊಳ್ಳೋ ಆಸಕ್ತಿನೇ ಇಲ್ವಲ್ಲ ಇನ್ನ ಬಂಡಾಯ ಎದ್ದ ಶಾಸಕರನ್ನ ಪಕ್ಷದಿಂದ ಉಚ್ಚಾಟನೆ ಇಲ್ಲಿ ಬಹಳ ಒಂದು ಕ್ಯಾಲ್ಕುಲೇಟೆಡ್ ಚಾಣಾಕ್ಷತನದ ಒಂದು ನಡೆಯನ್ನ ಇವತ್ತು ಶಿವಸೇನೆ ನಡೆದಿದೆ ಏನ್ ಮಾಡಿದ್ರು ಏಕನಾಥ್ ಶಿಂದೆ ಬಿಟ್ಟು ಈ ತಾನಾಜಿ ಆಮೇಲೆ ಅಬ್ದುಲ್ ಸತ್ತಾರ್ ಆಮೇಲೆ ಭರತ್ ಗೋಗಾವಲೆ ಈ ರೀತಿ ಒಂದು 12 ಜನಕ್ಕೆ ಡಿಸ್ಕ್ವಾಲಿಫೈ ಮಾಡಬೇಕು ಅನ್ನೋ ಪತ್ರವನ್ನ ಬರೆದಿದ್ದಾರೆ ಯಾಕೆ 12 ಜನ ಯಾಕಂದ್ರೆ ಆ 12 ಜನ ಆಗೋದ್ರೆ ಈ ಸಂಖ್ಯಾಶಾಸ್ತ್ರ ಸಂಖ್ಯಾಬಲದ ಆಟದಲ್ಲಿ ಶಿವಸೇನೆಗೆ ಮತ್ತೆ ಮಹಾವಿಕಾಸ್ ಅಗಾಡಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮೇಲ್ಗೈ ಸಿಕ್ಬಿಡುತ್ತೆ ಡಿಸ್ಕ್ವಾಲಿಫೈ ಮಾಡೋದಾದ್ರೂ ಹೇಗೆ ಅದಕ್ಕೆ ಆ ಡಿಸ್ಕ್ವಾಲಿಫಿಕೇಶನ್ ಆದೇಶ ಮಾಡಿ ಇವರು 2/3 ಅಂತ ಹೇಳಿ 2022 ರ ಬಾಂಬೆ ಹೈಕೋರ್ಟ್ ಆರ್ಡರ್ನ ಉಲ್ಲೇಖಿಸಿ ಆ ಡಿಸ್ಕ್ವಾಲಿಫಿಕೇಶನ್ ಆದೇಶವನ್ನೇ ರದ್ದುಪಡಿಸ್ಬಿಟ್ರೆ ಎಂತ ಮುಜುಗರ ಸರ್ಕಾರಕ್ಕೆ ಶಿವಸೇನೆಗೆ ಅದರ ಬಗ್ಗೆನೂ ಒಂದು ಸ್ವಲ್ಪ ಡಿಲೇ ಇದೆ ಬಟ್ ಅದು ಆಗುವಂತ ಲಕ್ಷಣಗಳು ಕಂಡುಬರ್ತಿದೆ ಶಾಸಕತ್ವದಿಂದ ಅನರ್ಹಗೊಳಿಸಿ ಕಾನೂನು ಹೋರಾಟ ಸರ್ಕಾರ ಉಳಿಸಲು ಬಿಜೆಪಿ ಶಾಸಕರಿಗೆ ಆಪರೇಷನ್ ಈಗ ಆಪರೇಷನ್ ಕಮಲ ಆಯ್ತು ಇಲ್ಲಿ ರಿವರ್ಸ್ ಆಪರೇಷನ್ ಮಾಡ್ತಾರೆ ನೀವು ನಮ್ಮ ಪಕ್ಷದವರನ್ನ ಕರ್ಕೊಂಡಿದ್ದೀರಿ ನಾವು ನಿಮ್ಮ ಪಕ್ಷದವರನ್ನ ಕರ್ಕೋತೀವಿ ಅಂತ ಮುಂದಾಗಬಹುದು ಆದರೆ ಬಿಜೆಪಿಯಲ್ಲಿ ಆ ರೀತಿಯ ಪರಿಸ್ಥಿತಿ ಇದೆಯಾ ಅಷ್ಟು ಈಜಿಯಾಗಿ ಶಿವಸೇನೆಯ ಆಹ್ವಾನಕ್ಕೆ ಆಕರ್ಷಿತರಾಗಿ ಅವರೇನಾದರೂ ಪಕ್ಷವನ್ನೇ ಬಿಟ್ಟುಬಿಡ್ತಾರಾ ಅಧಿಕಾರಕ್ಕೆ ಬರೋ ಸಾಧ್ಯತೆಗಳು ಕಾಣ್ತಿದೆ ಯಾರು ಬಿಡ್ತಾರ್ರಿ ಪಕ್ಷ ಇನ್ನು ವಿಧಾನಸಭೆ ವಿಸರ್ಜನೆಗೆ ಶಿಫಾರಸ್ ಮಾಡಬಹುದು ಅಂದ್ರೆ ಈಗ ನಿಮಗೂ ಇಲ್ಲ ನಮಗೂ ಇಲ್ಲ ಮೈತ್ರಿ ಮಹಾವಿಕಾಸ್ ಅಗಾಡಿನೂ ಬೇಡ ಶಿವಸೇನೆ ಬಿಜೆಪಿ ಮೈತ್ರಿನೂ ಬೇಡ ಶಿಂದೆ ಸೇನೆ ಬಿಜೆಪಿ ಮೈತ್ರಿನೂ ಬೇಡ ಸಂಪೂರ್ಣವಾಗಿ ವಿಸರ್ಜನೆ ಮಾಡಬೇಕು ವಿಸರ್ಜನೆಗೆ ರಾಜ್ಯಪಾಲರು ಒಪ್ಪಿಗೆ ಸೂಚಿಸಿದ್ರೆ ಎಲೆಕ್ಷನ್ ಅಂದ್ರೆ ಅವರು ವಿಸರ್ಜನೆಯ ನಿರ್ಧಾರವನ್ನ ರಾಜ್ಯಪಾಲರು ಒಪ್ಪಿದ್ರೆ ಮತ್ತೆ ಎಲೆಕ್ಷನ್ ಬಿಜೆಪಿ ಶಿಂದೆ ಬಣ ಸರ್ಕಾರ ರಚಿಸಿದ್ರೆ ತಟಸ್ಥರಾಗಬಹುದು ಇನ್ನು ಠಾಕ್ರೆಗೆ ಸರ್ಕಾರಕ್ಕಿಂತ ಪಕ್ಷವನ್ನ ಉಳಿಸುವ ಸವಾಲು ಇಲ್ಲಿ ಬರೀ ಶಾಸಕರು ಮಾತ್ರ ಹೋಗಲಿಲ್ಲ ಶಾಸಕರ ಬೆಂಬಲಿಗರು ಅಂದ್ರೆ ಕಾರ್ಯಕರ್ತರ ಪಡೆ ಎಲ್ಲೋ ಒಂದಷ್ಟು ಜಿಲ್ಲೆಗಳಲ್ಲಿ ಇವರ ವಿರುದ್ಧ ಕೂಡ ಒಂದು ಭಾವನೆ ಇದೆ ಕಾರ್ಯಕರ್ತರು ಬೀದಿಗಿಳಿದು ಇವರ ಕಟೌಟ್ಗಳನ್ನ ಬ್ಯಾನರ್ಗಳನ್ನ ಕಪ್ಪಮಸಿ ಬಳಿದು ಹರಿದಾಕ್ತಿದ್ದಾರೆ ಬಟ್ ಅದನ್ನ ನಾವು ಎಂಟೈರ್ ಮಹಾರಾಷ್ಟ್ರದಲ್ಲಿರುವಂತ ಶಿವಸೇನೆ ಕಾರ್ಯಕರ್ತರ ಅಭಿಪ್ರಾಯ ಅಥವಾ ಭಾವನೆ ಅಂತ ಹೇಗೆ ಪರಿಗಣಿಸೋದು ಇಷ್ಟು ಜನ ಶಾಸಕರು ಒಂದಾಗಿದ್ದಾರೆ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ ಅನ್ನೋ ಒಂದು ನೇರ ಸಂದೇಶ ಈ ಕಾರ್ಯಕರ್ತರ ಪಡೆಗೆ ತಲುಪ್ತಾ ಇಲ್ವಾ ಎಲ್ಲ ಕಾರ್ಯಕರ್ತರನ್ನು ಉದ್ಧವ್ ಠಾಕ್ರೆ ಠಾಕ್ರೆ ಮನೆತನಕ್ಕೇನೆ ತಮ್ಮ ನಿಯತ್ತನ್ನ ಏನೋ ಅಡ ಇಟ್ಬಿಟ್ಟಿದ್ದಾರಾ ಆತರ ಏನಿಲ್ವಲ್ಲ ನ್ಯೂಸ್ ಫಸ್ಟ್ ಪ್ರತಿಕ್ಷಣ